ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 29 ಆಗಸ್ಟ್ 2022 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾರುವಂತಹ ಬೆಲ್ ಅಕ್ಕ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋವನ್ನು ತಪ್ಪದೆ ಲೈಕ್ ಅನ್ನ ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನಿನ್ನೆ ಪ್ರಶ್ನೆಗಳ ಉತ್ತರಗಳು: ಡಿಆರ್ಡಿಒದ ನೂತನ ಅಧ್ಯಕ್ಷರು ಯಾರು? ಡಾಕ್ಟರ್ ಸಮೀರ್ ವಿ ಕಾಮತ್. ನಿರಾಶ್ರಿತರನ್ನ ಸ್ವಾಗತಿಸುವ ಪ್ರಯತ್ನಗಳಿಗಾಗಿ 2022 ಯುನೆಸ್ಕೋ ಶಾಂತಿ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಏಂಜೆಲಾ ಮರ್ಕೆಲ್. ಒನ್ ಲೈನ್ ಕರೆಕ್ಟ್ ಅವರ್ಸ್ಗಳು: ಭಾರತದ ಮೊದಲ ರೇಡಿಯೋ ಆಕ್ಸೆಸ್ ನೆಟ್ವರ್ಕ್ ಅಥವಾ RAN ಪರಿಹಾರವನ್ನ ಯಾವ ನಗರದಲ್ಲಿ ಪ್ರಾರಂಭಿಸಲು ನಿರ್ಧಾರ ಮಾಡಲಾಗಿದೆ? ಮುಂಬೈ ನಗರ. ಭಾರತೀಯ ಸೇನೆಯ ಕಾರ್ಯತಂತ್ರದ ಕಾರ್ಯಾಚರಣೆಗಳಿಗಾಗಿ ಯಾವ ಕಂಪನಿಯು ವಿವಿಧೋದ್ದೇಶ ಡ್ರೋನ್ಗಳನ್ನು ನೀಡಲು ಸಿದ್ಧವಾಗಿದೆ? ಗರುಡ ಏರೋಸ್ಪೇಸ್. MSME ಉತ್ತೇಜಿಸುವಲ್ಲಿ ಸಹಕಾರಕ್ಕಾಗಿ ಭಾರತವು ಯಾವ ದೇಶದೊಂದಿಗೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ? ಮಾರಿಷಸ್. ಯಾವ ಬ್ಯಾಂಕ್ ಡೆಬಿಟ್ ಕಾರ್ಡ್ಗಳ ಹೆಚ್ಚಿನ ಮಾರುಕಟ್ಟೆ ಪಾಲನ ಹೊಂದಿದೆ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಬ್ಯಾಟರಿ ತ್ಯಾಜ್ಯ ನಿರ್ವಹಣೆ ನಿಯಮಗಳು 2022 ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಇತ್ತೀಚೆಗೆ ಯಾವ ದೇಶಕ್ಕೆ ಉಷ್ಣವಲಯದ ಚಂಡಮಾರುತ ಮಾ ಆನ್ ಅಪ್ಪಳಿಸಿದೆ? ಫಿಲಿಪೈನ್ಸ್ ದೇಶ. ಕ್ರಾಸ್ ನ್ಯಾಷನಲ್ ಪಾವತಿ ವ್ಯವಸ್ಥೆಗಾಗಿ ಯಾವ ದೇಶವು ಭಾರತದೊಂದಿಗೆ ಸಹಕರಿಸಲಿದೆ? ರಷ್ಯಾ ದೇಶ. ಹಣಕಾಸು ಸಚಿವಾಲಯವು ಯಾವ ಡೇಟಾದ ಅನಧಿಕೃತ ಪ್ರಕಟಣೆಯನ್ನ ಸಂಯುಕ್ತ ಅಪರಾಧ ಅಥವಾ ಕಂಪೌಂಡೇಬಲ್ ಆಫೆನ್ಸ್ ಎಂದು ಗೊತ್ತುಪಡಿಸಿದೆ? ರಫ್ತು ಆಮದು ಡೇಟಾ. ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳ ವಿಶ್ವದ ಮೊದಲ ಫ್ಲೀಟ್ ಅನ್ನ ಯಾವ ದೇಶವು ಪ್ರಾರಂಭಿಸಿದೆ? ಜರ್ಮನಿ. ಇತ್ತೀಚೆಗೆ ಯಾವ ನಗರದಲ್ಲಿ ಸೂಪರ್ ಟೆಕ್ ಕಂಪನಿಯ ಭಾರತದ ಅತಿ ಎತ್ತರದ ಅವಳಿ ಕಟ್ಟಡಗಳನ್ನು ಧ್ವಂಸಗೊಳಿಸಲಾಗಿದೆ? ಉತ್ತರ ಪ್ರದೇಶದ ನೋಯ್ಡಾ ನಗರದಲ್ಲಿ. ವಿವರಣಾತ್ಮಕ ಪ್ರಶ್ನೆಗಳು: ಟಾಪ್ ಟೆಕ್ ಹಬ್ ನಲ್ಲಿ ಬೆಂಗಳೂರು 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವಾಟ್ ಈಸ್ ದ ರ್ಯಾಂಕ್ ಆಫ್ ಬೆಂಗಳೂರು ಸಿಟಿ ಇನ್ ಟಾಪ್ ಟೆಕ್ ಹಬ್? ಉತ್ತರ ಆಪ್ಷನ್ 2, 2ನೇ ಸ್ಥಾನ. ಏಷ್ಯಾ ಪೆಸಿಫಿಕ್ ನಲ್ಲಿನ ಅಗ್ರ ಟೆಕ್ ಹಬ್ಗಳಲ್ಲಿ ಬೆಂಗಳೂರು 2ನೇ ಸ್ಥಾನವನ್ನು ಪಡೆದಿದ್ದು ಚೀನಾದ ಬೀಜಿಂಗ್ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬೆಂಗಳೂರು ನಂತರದ ಸ್ಥಾನಗಳಲ್ಲಿ ಚೆನ್ನೈ, ಹೈದರಾಬಾದ್ ಮತ್ತು ದೆಹಲಿಗಳಿವೆ. ಅಗ್ರ ಟೆಕ್ ಹಬ್ಗಳನ್ನು ಅಮೆರಿಕ ಮೂಲದ ವಾಣಿಜ್ಯ ಕಂಪನಿ ಕುಶ್ಮನ್ ಅಂಡ್ ವೇಕ್ಫೀಲ್ಡ್ ಪಟ್ಟಿ ಮಾಡಿದ್ದು ಈ ಸಂಬಂಧ ಅಧ್ಯಯನ ವರದಿಯನ್ನು ಬಿಡುಗಡೆ ಮಾಡಿದೆ. ಸಾಫ್ಟ್ವೇರ್ ರಫ್ತಿನಲ್ಲಿ ದೇಶದಲ್ಲಿ 2ನೇ ಸ್ಥಾನದಲ್ಲಿರುವಂತಹ ಚೆನ್ನೈ ನಗರವು ಭಾರತದ ಅತಿದೊಡ್ಡ ಡೇಟಾ ಸೆಂಟರ್ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಕಿಲಿಮಂಜಾರೋ ಪರ್ವತ ಯಾವ ದೇಶದಲ್ಲಿದೆ? ಮೌಂಟ್ ಕಿಲಿಮಂಜಾರೋ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ 2, ತಾಂಜಾನಿಯಾ. ಭಾರತ ಮತ್ತು ತಾಂಜಾನಿಯಾ ರಾಷ್ಟ್ರಗಳ ನಡುವಿನ ರಕ್ಷಣಾ ಸಹಕಾರವನ್ನು ಹೆಚ್ಚಿಸಲು 5 ವರ್ಷಗಳ ಭವಿಷ್ಯದ ಮಾರ್ಗಸೂಚಿಯನ್ನು ಸಿದ್ಧಪಡಿಸಲು, ಕಾರ್ಯಪಡೆಯನ್ನು ರಚಿಸಲು ಮತ್ತು ಶೀಘ್ರದಲ್ಲೇ ತಾಂಜಾನಿಯಾದಲ್ಲಿ ಮುಂದಿನ ಜಂಟಿ ರಕ್ಷಣಾ ಸಹಕಾರ ಸಭೆಯನ್ನು ನಡೆಸಲು ಎರಡೂ ದೇಶಗಳು ಯೋಜನೆ ಮಾಡಿವೆ. ತಾಂಜಾನಿಯಾ ಪೂರ್ವ ಆಫ್ರಿಕಾದ ಆಫ್ರಿಕನ್ ಗ್ರೇಟ್ ಲೇಕ್ಸ್ ಪ್ರದೇಶದ ಒಂದು ದೇಶವಾಗಿದೆ. ಆಫ್ರಿಕಾದ ಅತಿ ಎತ್ತರದ ಪರ್ವತವಾಗಿರುವಂತಹ ಕಿಲಿಮಂಜಾರೋ ಪರ್ವತವು ಈಶಾನ್ಯ ತಾಂಜಾನಿಯಾದಲ್ಲಿದೆ. ಆಫ್ರಿಕಾದ 3 ಗ್ರೇಟ್ ಲೇಕ್ಗಳು ಅಥವಾ ಸರೋವರಗಳು ಭಾಗಶಃ ತಾಂಜಾನಿಯಾದಲ್ಲಿವೆ. ಉತ್ತರ ಮತ್ತು ಪಶ್ಚಿಮಕ್ಕೆ ಆಫ್ರಿಕಾದ ಅತಿದೊಡ್ಡ ಸರೋವರವಾಗಿರುವಂತಹ ವಿಕ್ಟೋರಿಯಾ ಲೇಕ್, ಆಫ್ರಿಕಾ ಖಂಡದ ಆಳವಾದ ಸರೋವರವಾಗಿರುವಂತಹ ಟ್ಯಾಂಗನಿಕಾ ಸರೋವರ, ದಕ್ಷಿಣಕ್ಕೆ ಮಲಾವಿ ಸರೋವರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಒಟ್ಟು ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಯಾವ ರಾಜ್ಯಗಳು ಅಗ್ರಸ್ಥಾನದಲ್ಲಿವೆ? ವಿಚ್ ಸ್ಟೇಟ್ಸ್ ಆರ್ ಅಟ್ ಟಾಪ್ ಇನ್ ಟರ್ಮ್ಸ್ ಆಫ್ ಟೋಟಲ್ ಫುಡ್ ಗ್ರೇನ್ ಪ್ರೊಡಕ್ಷನ್? ಉತ್ತರ ಆಪ್ಷನ್ 3, ಪಂಜಾಬ್ ಮತ್ತು ಹರಿಯಾಣ. ಇತ್ತೀಚಿನ ದತ್ತಾಂಶದ ಪ್ರಕಾರ ಒಟ್ಟು ಆಹಾರ ಧಾನ್ಯ ಅಥವಾ ಅಕ್ಕಿ, ಗೋಧಿ, ಬೇಳೆಕಾಳುಗಳ ಒಂದು ಉತ್ಪಾದನೆಗೆ ಸಂಬಂಧಿಸಿದಂತೆ ಪಂಜಾಬ್ ಮತ್ತು ಹರಿಯಾಣ ಪ್ರಮುಖ ರಾಜ್ಯಗಳಲ್ಲಿ ಸ್ಥಾನ ಪಡೆದುಕೊಂಡಿವೆ. ನಂತರದ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ. ಉತ್ತರ ಪ್ರದೇಶ ಮತ್ತು ಕೆಲವು ಪಶ್ಚಿಮ ಮತ್ತು ದಕ್ಷಿಣ ರಾಜ್ಯಗಳು ಎಣ್ಣೆ ಕಾಳುಗಳು, ಹತ್ತಿ, ಕಬ್ಬು ಮತ್ತು ಸೆಣಬುಗಳನ್ನು ಒಳಗೊಂಡಿರುವಂತಹ ಆಹಾರೇತರ ಉತ್ಪಾದನೆಯಲ್ಲಿ ಪ್ರಾಬಲ್ಯವನ್ನು ಹೊಂದಿವೆ. ಒಡಿಶಾ, ಮಹಾರಾಷ್ಟ್ರ ಮತ್ತು ಬಿಹಾರದಲ್ಲಿ ನಿವ್ವಳ ಬಿತ್ತನೆ ಪ್ರದೇಶವು ತೀವ್ರವಾಗಿ ಕಡಿಮೆಯಾಗಿದೆ. ಆದರೆ ರಾಜಸ್ಥಾನ, ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಗಣನೀಯವಾಗಿ ಏರಿಕೆ ಕಂಡಿದೆ. ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮ್ಯಾಗಜಿನ್ಗಳು ಲಭ್ಯ ಇರುವಂತಹ ಬುಕ್ ಸ್ಟೋರ್ಗಳ ಲಿಸ್ಟ್ನಲ್ಲಿ ಕೊಡಲಾಗಿದೆ. ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಮ್ಯಾಗಜಿನ್ಗಳನ್ನು ಪಡೆದುಕೊಳ್ಳಿ. ಕೇಂದ್ರ ಮತ್ತು ರಾಜ್ಯಗಳು ನಡೆಸುತ್ತಿರುವಂತಹ ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಬಳಸಲಾಗುವಂತಹ ಹೊಸ ಏಕೀಕೃತ ಕಾರ್ಡ್ನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ನ್ಯೂ ಯೂನಿಫೈಡ್ ಕಾರ್ಡ್
ಟು ಬಿ ಯೂಸ್ಡ್ ಫಾರ್ ಅವೇಲಿಂಗ್ ಬೆನಿಫಿಟ್ಸ್ ಆಫ್ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ಸ್ ರನ್ ಬೈ ದಿ ಸೆಂಟರ್ ಅಂಡ್ ಸ್ಟೇಟ್ಸ್. ಉತ್ತರ ಆಪ್ಷನ್ ಎರಡು, ಆಯುಷ್ಮಾನ್ ಕಾರ್ಡ್. ಕೇಂದ್ರ ಸರ್ಕಾರ ನಡೆಸುತ್ತಿರುವಂತಹ ಆಯುಷ್ಮಾನ್ ಭಾರತ್ PMJAY ಮತ್ತು ರಾಜ್ಯ ಸರ್ಕಾರಗಳು ನಡೆಸುವಂತಹ ಆರೋಗ್ಯ ವಿಮಾ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಏಕೀಕೃತ ಕಾರ್ಡ್ ಅನ್ನು ರಚಿಸುವ ಯೋಜನೆಯನ್ನ ಕೇಂದ್ರವು ಘೋಷಣೆ ಮಾಡಿದೆ. ಈ ಏಕೀಕೃತ ಕಾರ್ಡ್ ಅನ್ನ ಆಯುಷ್ಮಾನ್ ಕಾರ್ಡ್ ಎಂದು ಕರೆಯಲಾಗುತ್ತದೆ. ಈ ಸಹ ಬ್ರ್ಯಾಂಡಿಂಗ್ನೊಂದಿಗೆ ಕೇಂದ್ರ ಮತ್ತು ರಾಜ್ಯ ಚಾಲಿತ ಆರೋಗ್ಯ ವಿಮಾ ಯೋಜನೆಗಳ ಅಡಿಯಲ್ಲಿ ಚಿಕಿತ್ಸೆಯ ಪ್ಯಾಕೇಜ್ಗಳನ್ನು ಕೇವಲ ಒಂದೇ ಕಾರ್ಡ್ ಬಳಸಿ ಪಡೆಯಬಹುದಾಗಿದೆ. ಮುಖ್ಯಮಂತ್ರಿ ಸಮಗ್ರ ಗ್ರಾಮ್ಯ ಉನ್ನಯನ್ ಯೋಜನೆ ಯಾವ ರಾಜ್ಯದ ಉಪಕ್ರಮವಾಗಿದೆ? ಚೀಫ್ ಮಿನಿಸ್ಟರ್ ಸಮಗ್ರ ಗ್ರಾಮ್ಯ ಉನ್ನಯನ್ ಯೋಜನಾ ಈಸ್ ಅನ್ ಇನಿಷಿಯೇಟಿವ್ ಆಫ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ ನಾಲ್ಕು, ಅಸ್ಸಾಂ. ರಾಜ್ಯದ ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ಮಾದರಿ ಬದಲಾವಣೆ ತರಲು 2017 ಅಸ್ಸಾಂ ಸರ್ಕಾರವು ಮುಖ್ಯಮಂತ್ರಿ ಸಮಗ್ರ ಗ್ರಾಮ್ಯ ಉನ್ನಯನ್ ಯೋಜನೆ ಅಥವಾ CMSGUY ಅನ್ನು ಜಾರಿಗೊಳಿಸಿದೆ. ಈ ಯೋಜನೆಯು ರಾಜ್ಯದಲ್ಲಿ ಕೃಷಿ ಆದಾಯವನ್ನು ದ್ವಿಗುಣಗೊಳಿಸುವ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ತರುವಂತಹ ಗುರಿಯನ್ನು ಹೊಂದಿರುವಂತಹ ಮೆಗಾ ಮಿಷನ್ ಆಗಿದೆ. ಇತ್ತೀಚೆಗೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಕೃಷಿ ಇಲಾಖೆ ಮತ್ತು ಮುಖ್ಯಮಂತ್ರಿ ಸಮಗ್ರ ಗ್ರಾಮ್ಯ ಉನ್ನಯನ್ ಯೋಜನೆ ಅಥವಾ CMSGUY ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ಯಾವ ದೇಶವು August 26 ಮಹಿಳಾ ಸಮಾನತೆ ದಿನವನ್ನು ಆಚರಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ಸೆಲೆಬ್ರೇಟೆಡ್ ವುಮನ್ಸ್ ಈಕ್ವಾಲಿಟಿ ಡೇ ಆನ್ 26th August? ಉತ್ತರ ಆಪ್ಷನ್ ಎರಡು, ಅಮೆರಿಕ. ಸಾಂವಿಧಾನಿಕವಾಗಿ ಮತದಾನದ ಹಕ್ಕನ್ನು ಪಡೆದಂತಹ ಅಮೆರಿಕದ ಮಹಿಳೆಯರನ್ನು ಗೌರವಿಸುವಂತಹ ಸಲುವಾಗಿ ಅಮೆರಿಕದಲ್ಲಿ ಪ್ರತಿ ವರ್ಷ August 26 ಮಹಿಳಾ ಸಮಾನತೆ ದಿನವನ್ನು ಆಚರಿಸಲಾಗುತ್ತದೆ. ಮಹಿಳೆಯರಿಗೆ ಸಮಾನ ಮತದಾನದ ಹಕ್ಕುಗಳನ್ನು ನೀಡಲು 1920 US ಸಂವಿಧಾನಕ್ಕೆ ಮಾಡಿದಂತಹ 19th ತಿದ್ದುಪಡಿಯನ್ನ ಈ ದಿನವು ಗೌರವಿಸುತ್ತದೆ. ಈ ವರ್ಷದ ಥೀಮ್ ಏನಂದ್ರೆ ಜೆಂಡರ್ ಈಕ್ವಾಲಿಟಿ ಟುಡೇ ಫಾರ್ ಎ ಸಸ್ಟೈನೇಬಲ್ ಟುಮಾರೋ. ರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಸೆಲೆಬ್ರೇಟೆಡ್? ಉತ್ತರ ಆಪ್ಷನ್ ಮೂರು, August 29. 1905 August 29 ಜನಿಸಿದಂತಹ ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಗೌರವಾರ್ಥವಾಗಿ August 29 ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ. 2012 ಈ ದಿನವನ್ನ ಮೊದಲ ಬಾರಿಗೆ ಆಚರಿಸಲಾಯಿತು. ರಾಷ್ಟ್ರಪತಿಗಳು ಈ ಸಂದರ್ಭದಲ್ಲಿ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಮತ್ತು ಧ್ಯಾನ್ ಚಂದ್ ಪ್ರಶಸ್ತಿಗಳಂತಹ ಕ್ರೀಡಾ ಪ್ರಶಸ್ತಿಗಳನ್ನ ನೀಡುತ್ತಾರೆ. ಭಾರತದ ಮೊದಲ ಭೂಕಂಪದ ಸ್ಮಾರಕದ ಹೆಸರೇನು? ವಾಟ್ ಇಸ್ ದಿ ನೇಮ್ ಆಫ್ ಕಂಟ್ರೀಸ್ ಫಸ್ಟ್ ಅರ್ಥಕ್ವೇಕ್ ಮೆಮೋರಿಯಲ್? ಉತ್ತರ ಆಪ್ಷನ್ ನಾಲ್ಕು, ಸ್ಮೃತಿ ಒನ್. ಪ್ರಧಾನಿ ನರೇಂದ್ರ ಮೋದಿ ಅವರು 2 ಗುಜರಾತ್ ಪ್ರವಾಸದಲ್ಲಿದ್ದಾರೆ. ಈ ಭೇಟಿಯ ವೇಳೆ ಮೋದಿ ಅವರು ಅಹಮದಾಬಾದ್, ಗಾಂಧಿನಗರ ಮತ್ತು ಕಚ್ ನಲ್ಲಿ ಹಲವಾರು ಯೋಜನೆಗಳನ್ನು ಉದ್ಘಾಟಿಸಿದ್ದಾರೆ. ಇಲ್ಲಿನ ಸಾಬರಮತಿ ನದಿ ತೀರದಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಖಾದಿ ಉತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಗುಜರಾತ್ನ ವಿವಿಧ ಜಿಲ್ಲೆಗಳಿಂದ 7,500 ಮಹಿಳಾ ಖಾದಿ ಕುಶಲಕರ್ಮಿಗಳು ಒಂದೇ ಸಮಯದಲ್ಲಿ ಒಂದೇ ಸ್ಥಳದಲ್ಲಿ ಚರಕ ನೂಲುವ ವಿಶೇಷ ಖಾದಿ ಉತ್ಸವ ಕಾರ್ಯಕ್ರಮ ಇದಾಗಿತ್ತು. ಅಹಮದಾಬಾದ್ ನಗರದ ಸಾಬರಮತಿ ನದಿಯಲ್ಲಿ ಪಾದಚಾರಿಗಳಿಗೆ ಮಾತ್ರ ಇರುವಂತಹ ಅಟಲ್ ಸೇತುವೆಯನ್ನು ಕೂಡ ಪ್ರಧಾನಿ ಉದ್ಘಾಟಿಸಿದ್ದಾರೆ. ಕಚ್ ನಲ್ಲಿ ದೇಶದ ಮೊದಲ ಭೂಕಂಪದ ಸ್ಮಾರಕ ಸ್ಮೃತಿ ಒನ್ ಅನ್ನ ಉದ್ಘಾಟಿಸಿದ್ದಾರೆ. 2001 ಗುಜರಾತ್ ಭೂಕಂಪದಲ್ಲಿ ನಡೆದಂತಹ 13,000 ಹೆಚ್ಚು ಜನರ ಗೌರವಾರ್ಥವಾಗಿ ಈ ಸ್ಮಾರಕವನ್ನ ಕಚ್ ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇತ್ತೀಚೆಗೆ ಹೋಮಿ ಬಾಬಾ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ರೀಸೆಂಟ್ಲಿ ಹೋಮಿ ಬಾಬಾ ಕ್ಯಾನ್ಸರ್ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ ನಾಲ್ಕು, ಪಂಜಾಬ್ ನಲ್ಲಿ. ಪ್ರಧಾನಿ ಮೋದಿ ಇತ್ತೀಚೆಗೆ ಪಂಜಾಬ್ನ ಮೊಹಾಲಿಯಲ್ಲಿ ಹೋಮಿ ಬಾಬಾ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರವನ್ನ ಉದ್ಘಾಟಿಸಿದ್ದಾರೆ. ಭಾರತ ಸರ್ಕಾರದ ಪರಮಾಣು ಶಕ್ತಿ ಇಲಾಖೆಯ ಅಡಿಯಲ್ಲಿರುವಂತಹ ಅನುದಾನಿತ ಸಂಸ್ಥೆಯಾಗಿರುವಂತಹ ಟಾಟಾ ಮೆಮೋರಿಯಲ್ ಸೆಂಟರ್ನಿಂದ ಸುಮಾರು 660 crore ವೆಚ್ಚದಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗಿದೆ. ಇದು 300 ಹಾಸಿಗೆ ಸಾಮರ್ಥ್ಯದ ತೃತೀಯ ಆರೈಕೆ ಆಸ್ಪತ್ರೆಯಾಗಿದೆ. ಇದು ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ ಮತ್ತು ಮೆಡಿಕಲ್ ಆಂಕೋಲಾಜಿ, ಕೀಮೋಥೆರಪಿ, ಇಮ್ಯುನೋಥೆರಪಿ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೇರಿದಂತೆ ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಚಿಕಿತ್ಸೆ ನೀಡಲು ಆಧುನಿಕ ಸೌಲಭ್ಯವನ್ನು ಹೊಂದಿರುತ್ತದೆ. ನಿಮಗಾಗಿ ಪ್ರಶ್ನೆಗಳು, ಭಾರತದ ಮೊದಲ ಭೂಕಂಪದ ಸ್ಮಾರಕದ ಹೆಸರೇನು? ರಾಷ್ಟ್ರೀಯ ಕ್ರೀಡಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಆನ್ಸರ್ಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಮೆಂಟ್ ಮೂಲಕ ಕೊಡ್ತಾರಂತ.
ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಮ್ಯಾಗಜಿನ್ಗಳನ್ನ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ ವಾಟ್ಸ್ಆಪ್ ಮಾಡಿ 9380463196 ಈ ನಂಬರ್ಗೆ ವಾಟ್ಸ್ಆಪ್ ಮಾಡೋ ಮೂಲಕ ಡೈರೆಕ್ಟ್ ಆಗಿ ಮ್ಯಾಗಜಿನ್ಗಳನ್ನ ಅತಿ ಕಡಿಮೆ ದರದಲ್ಲಿ ಅಂಚೆ ಮೂಲಕ ಕೊರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ. ಆಮೇಲೆ ಒಂದು ವರ್ಷದ ಚಂದಾದಾರಿಕೆಯನ್ನು ಕೂಡ ಪಡೆಯಲು ಇದೇ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಒಂದು ವರ್ಷ ನಿಮ್ಮ ಮ್ಯಾಗಜಿನ್ಗಳನ್ನ ಪಡಿತಾ ಇರಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ಗಳಿಗೆ ಜಾಯಿನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ. ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲಾ ಚಾನಲ್ಗಳು, ಎಲ್ಲಾ ಗ್ರೂಪ್ಗಳು, ಎಲ್ಲಾ ಲಿಂಕ್ಗಳನ್ನ ಉಚಿತವಾಗಿ ಫಾರ್ವರ್ಡ್ ಮಾಡಬಹುದು. ಅಲ್ಲಿಂದ ಉಚಿತವಾಗಿ ಗ್ರೂಪ್ಗಳಿಗೆ ಜಾಯಿನ್ ಆಗಿ. ಧನ್ಯವಾದ.